ಅರೇಬಿಕ್ಸ್ ಕಲಿತು ಟ್ರಾಪೇಜ್ ಮೇಲೆ ತೂಗಲು ತುಂಬಾನೇ ಪ್ರಯತ್ನ ಬೇಕು ಅಷ್ಟೇ ಅಲ್ಲ ಸಿಕ್ಕಾಪಟ್ಟೆ ಡಯಟ್ ಸಹ ಮಾಡಬೇಕು ಪಾಪ ಮಕ್ಕಳಿಗೆ ಈ ಡಯಟ್ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸರ್ಕಸ್ ಶಾಲೆಯಲ್ಲಿ ನೋವು ಅನ್ನೋ ಹಾಗೆ ಇಲ್ಲ ನೋವಿರಲಿ ಅಳುವೆ ಬರಲಿ ನಿರಂತರ ಅಭ್ಯಾಸದಲ್ಲಿ ಪಾಲಕಿ ಸುಲು ಸತತ ಪ್ರಾಕ್ಟೀಸ್ನಿಂದಾಗಿ ಕೈ ನೋವು ತಾಳಲಾರದೆ ಕಣ್ಣೀರು ಹಾಕಿದ್ರೂ ಕೇಳೋರಿಲ್ಲ ಇಲ್ಲಿ ಅಭ್ಯಾಸ ಬಿಡಬೇಡ ಎಂಬ ಆದೇಶ ಬೇರೆ ಅಂದಹಾಗೆ ಇಲ್ಲಿನ ಕಷ್ಟಗಳನ್ನು ತಡೆದುಕೊಳ್ಳಲಾಗದೆ ಈ ಶಾಲೆಯಲ್ಲಿ ಮೈ ಬಗ್ಗಿಸಲಾರದವರು ಆಗಾಗ ಮನೆಗೆ ಓಡಿ ಹೋಗೋದು ಉಂಟು ಪಾಪ ಹುಡುಗರು ಅತ್ತ ಮನೆಗೆ ಓಡಿದ್ರೆ ಇತ್ತ ಪೋಷಕರು ಶಾಲೆಗೆ ಕಾಲ್ ಮಾಡಿ ಮಕ್ಕಳನ್ನು ಮರಳಿ ಕಳಿಸೋದಾಗಿ ಹೇಳಿ ಪ್ರಿನ್ಸಿಪಲ್ ಟೆನ್ಷನ್ನ ಕಡಿಮೆ ಮಾಡ್ತಾರೆ ಮನೆಗೆ ಓಡಿ ಬಂದ ಮಕ್ಕಳೊಂದಿಗೆ ಶಾಲೆಗೆ ಬರೋ ತಂದೆ ತಾಯಿಗಳಿಗೂ ಇಲ್ಲಿ ಕೌನ್ಸಿಲಿಂಗ್ ಶುರುವಾಗುತ್ತೆ ನಾವಂತೂ ಮಕ್ಕಳಿಗೆ ಹಿಂಸೆ ಕೊಡೋರಲ್ಲ ಮಕ್ಕಳು ಕಲಿಯೋ ವ್ಯಾಯಾಮ ಅವರ ಜೀವನಕ್ಕೆ ಉಪಯೋಗವಾಗುತ್ತೆ ಅಂತ ಸಮಜಾಯಿಷಿ ನೀಡ್ತಾರೆ ಪ್ರಿನ್ಸಿಪಾಲ್ ಸಾಲತಕ್ಕೆ ಕಿಟಕಿ ಆಚೆಗಿನ ದೃಶ್ಯಗಳನ್ನು ತೋರಿಸಿ ನೋಡ್ರಿ ಅವರು ಮಕ್ಕಳೇ ಅವರೆಂದೂ ಮನೆಗೆ ಓಡಿ ಹೋದವರೇ ಅಲ್ಲ ಅಂತ ಹೇಳಿ ಮುಜುಗರ ಪಡುವಂತೆಯೂ ಮಾಡ್ತಾರೆ ಇದನ್ನ ನೋಡಿ ಸುಮ್ಮನಿರದ ತಂದೆ ತಾಯಿಗಳು ಆ ಮಕ್ಕಳನ್ನ ನೋಡಿ ಕಲಿರಿ ಅಂತ ಬುದ್ಧಿವಾದ ಹೇಳ್ತಾರೆ ಅಷ್ಟೇ ಅಲ್ಲ ಮೈ ನೋವು ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಗಂಟೇನು ಹೋಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಈ ಎಲ್ಲ ನಿತ್ಯ ಗೋಚಲುಗಳ ನಡುವೆ ಸ್ಪರ್ಧೆಯ ದಿನಗಳು ಹತ್ತಿರ ಬರುತ್ತೆ ಮತ್ತಷ್ಟು ಕಠಿಣವಾಗುತ್ತೆ ಅಭ್ಯಾಸ ಇದೀಗ ನೋವನ್ನ ಮತ್ತಷ್ಟು ಸಹಿಸಿಕೊಳ್ಳಬೇಕಿದೆ ತರಬೇತುದಾರರಿಂದ ಮತ್ತಷ್ಟು ಟಿಪ್ಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಒಮ್ಮೊಮ್ಮೆ ಮಿಸ್ ಆಗೋದು ಉಂಟು ಮಕ್ಕಳಿಗೆ ಇತ್ತ ಸ್ಪರ್ಧೆ ದಿನಗಳು ಹತ್ತಿರವಾಗ್ತಿದ್ದಂತೆ ತರಬೇತುದಾರರಲ್ಲಿ ಮೂಡುತ್ತೆ ಆತಂಕ ವಿದ್ಯಾರ್ಥಿಗಳು ಕೇವಲ ಟೀಚರ್ಗಳ ಭಯಕ್ಕೆ ಕಲಿತಿದ್ದಾರೆ ಹೊರತು ಏನಾದರೂ ಸಾಧಿಸಲಿಕ್ಕಲ್ಲ ಎಂಬ ಬೇಸರ ಅವರಿಗೆ ಮನೆಗೆ ಹೋಗಿ ಬಂದಿದ್ದಕ್ಕೆ ಯಾಂಗ್ಗೆ ಈ ಶಿಕ್ಷೆ ಇದೆಂತ ಕಠಿಣ ಅಭ್ಯಾಸ ಕಾಲು ಮೂಳೆ ಮುರಿದ್ರೂ ಬಾಲಕ ಯಾಂಗ್ನ ಅಂಗಾಲು ಅವನ ಮೂಗಿಗೆ ತಾಗ್ಲೇಬೇಕು ಇಲ್ಲದೆ ಹೋದಲ್ಲಿ ಸ್ಪರ್ಧೆ ಗೆಲ್ಲೋದಾದ್ರೂ ಹೇಗೆ ನೋವಿನ ನಡುವೆ ಸಂಖ್ಯೆಗಳನ್ನ ಹೇಳೆಂದು ಪೀಡಿಸೋ ಈ ತರಬೇತುದಾರರು ಆ ದೇವರಿಗೆ ಪ್ರೀತಿ ಆದರೂ ಈ ಎಲ್ಲ ನೋವಿನ ನಡುವೆ ಇಲ್ಲೊಂದಿಷ್ಟು ರಿಕ್ರಿಯೇಷನ್ ಇದೆ ಗೆಳೆಯ ಗೆಳತಿಯರೊಂದಿಗೆ ಆಟ ಪಾಠ ಸಿದ್ದ
ಸಿದ್ಧಗೊಳ್ಳುತ್ತಿದೆ ವೇದಿಕೆ, ನಡೆಯುತ್ತಿದೆ ತಾಲೀಮು, ಸಜ್ಜುಗೊಳಿಸಲಾಗುತ್ತದೆ ವಿದ್ಯಾರ್ಥಿಗಳನ್ನ. ಕೆಳಗೆ ಬಿದ್ರೂ ಸರಿ, ವೇದಿಕೆಯಲ್ಲಿದ್ದಷ್ಟು ಹೊತ್ತು ನಗುತ್ತಲೇ ಇರಿ ಎಂಬ ಟಿಪ್ಸ್ ಟೀಚರ್ದು. ಪ್ರೇಕ್ಷಕರಿಗೆ ಮನರಂಜನೆ ಬೇಕೇ ಹೊರತು ದುಃಖವನ್ನಲ್ಲ ಅನ್ನೋದು ಇವರ ಫಾರ್ಮುಲಾ. ಶಾಂಘಾಯ್ನಲ್ಲಿ ಶುರು ರಾಷ್ಟ್ರೀಯ ಸರ್ಕಸ್ ಸ್ಪರ್ಧೆ, ಟ್ರಾಫೀಸ್ ಗ್ರೂಪ್ನಿಂದ ಕೊನೆಯ ಸಿದ್ಧತೆ, ಉಳಿದಿರೋದು 10 ದಿನ ಮಾತ್ರ. ಅಂತೂ ಇಂತೂ ಆ ಟೈಮ್ ಹತ್ತಿರ ಬರ್ತಾ ಇದೆ. ಸ್ಪರ್ಧೆಗೆ ಏನೆಲ್ಲ ತೊಂದರೆಗಳನ್ನ ಅನುಭವಿಸಿದ್ರು ಈ ಮಕ್ಕಳು, ಅದನ್ನ ತಿಳಿಯೋಣ ಒಂದು ಪುಟ್ಟ ಬ್ರೇಕ್ ನಂತರ.